ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಪ್ರಮೇಯ ಅತ್ಯಂತ ಮಹತ್ವದ್ದು ನಾಲ್ಕು ಅಂಕಕ್ಕೆ ಬರ್ತಕ್ಕಂಥ ಮತ್ತೊಂದು ಪ್ರಮೇಯ ಅಥವಾ ಐದಂತ ಕೂಡ ಕೇಳ್ಬೋದು. ಪೈಥಾಗೊರಸ್ ಪ್ರಮೇಯದ ವಿಲೋಮ ಪ್ರಮೇಯ ಬರೆದು ನಿರೂಪಿಸಿ. ಹಾಗಾದರೆ ನಾವು ಇನ್ನೊಂದು ಹಿಂದಿನ ತರಗತಿಯಲ್ಲಿ ಪೈಥಾಗೊರಸ್ ಪ್ರಮೇಯದ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೇವೆ. ಅಂದರೆ ಪೈಥಾಗೊರಸ್ನ ವಿಲೋಮ ಪ್ರಮೇಯ ಯಾವೆಲ್ಲ ಅಂಶಗಳನ್ನು ನಮಗೆ ತಿಳಿಸಿಕೊಡುತ್ತದೆ. ಒಂದು ತ್ರಿಭುಜದಲ್ಲಿ ದೊಡ್ಡ ಬಾಹುವಿನ ಮೇಲಿನ ಭಾಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿದ್ದರೆ ಆ ಎರಡು ಬಾಹುಗಳು ಲಂಬ ಕೋನವನ್ನು ಉಂಟು ಮಾಡುತ್ತವೆ. ಹಾಗಾದರೆ ಈ ಪ್ರಮೇಯವನ್ನು ನಾವು ಸಾಧಿಸಲಿಕ್ಕೆ ನಮಗೊಂದಿಷ್ಟು ಪೂರ್ವ ನಿರ್ಧರಿತವಾದಂಥ ಜ್ಞಾನಗಳ ಅವಶ್ಯಕತೆ ಇದೆ. ಹಾಗಾದರೆ ಆ ಅಂಶಗಳು ಯಾವುವು ಅಂತೇಳಿ ನೋಡೋಣ. ಒಂದು, ನಮಗೆ ಈ ಪ್ರಮೇಯವನ್ನು ಸಾಧಿಸಲಿಕ್ಕೆ ಪೈಥಾಗೊರಸ್ ಪ್ರಮೇಯದ ಅವಶ್ಯಕತೆ ಇದೆ. ಪೈಥಾಗೊರಸ್ನ ಪ್ರಮೇಯ ನಮಗೆ ಪ್ರಮೇಯ ಏನು? ಹಾಗಾದರೆ ಪೈಥಾಗೊರಸ್ ಪ್ರಮೇಯ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಹಾಗಾದರೆ ಇನ್ನೊಂದು ಅಂಶ ಗೊತ್ತಿರಬೇಕು, ಏನಂತ ಹೇಳಿದ್ರೆ ಬಾಹು ಸರ್ವಸಮತೆ ನಿರ್ಧಾರಕ ಗುಣ. ಸರ್ವಸಮತೆ ಏನು ಹೇಳ್ತದೆ? ಬಾಹು ಸರ್ವಸಮತೆ ನಿರ್ಧಾರ. ಎರಡು ತ್ರಿಭುಜಗಳಲ್ಲಿ ಮೂರು ಬಾಹುಗಳು ಪರಸ್ಪರ ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ಸರ್ವ ಸಮನಾಗಿರುತ್ತವೆ. ಆ ಸಿದ್ಧಾಂತಕ್ಕೆ ಬಾಹು ಸರ್ವಸಮತೆಯ ಗುಣ ಅಂತೇಳಿ ಕರೀತೇವೆ. ಜೊತೆಗೆ ಇನ್ನೊಂದು ಸ್ವಯಂ ಸಿದ್ಧ, ನಾವು ಪ್ರತಿ ಸಾರಿ ಚರ್ಚೆ ಮಾಡ್ತಾ ಇದ್ದೇವೆ. ಯಾವ ಸ್ವಯಂ ಸಿದ್ಧ? ಒಂದೇ ಅಂಶಕ್ಕೆ ಸಮನಾದ ಅಂಶಗಳು ಒಂದಕ್ಕೊಂದು ಏನಾಗಿರ್ತವೆ? ಸಮನಾಗಿರ್ತವೆ. ಎಗೆ ಬಿ ಸಮನಾಗಿದೆ, ಎಗೆ ಸಿ ಸಮನಾಗಿದೆ, ಹಾಗಾದರೆ ಬಿ ಮತ್ತು ಸಿಗಳು ಕೂಡ ಇವೆ, ಪರಸ್ಪರ ಸಮನಾಗಿವೆ. ಇಷ್ಟು ಪೂರ್ವ ನಿರ್ಧರಿತ ಜ್ಞಾನದೊಂದಿಗೆ ವಿದ್ಯಾರ್ಥಿಗಳೇ, ಈಗ ನಾವು ಪೈಥಾಗೊರಸ್ಸಿನ ವಿಲೋಮ ಪ್ರಮೇಯದ ವ್ಯಾಖ್ಯೆಯನ್ನು ಬರೆದುಕೊಂಡು ಅದನ್ನು ಅರ್ಥೈಸಿಕೊಂಡು ಪ್ರಮೇಯವನ್ನು ಸಾಧಿಸೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗೆಲ್ಲ ನಾವು ನೋಡಿದ್ವಿ ವ್ಯಾಖ್ಯೆಯಲ್ಲಿ ಒಂದು ತ್ರಿಭುಜದಲ್ಲಿ ದೊಡ್ಡ ಬಾಹುವಿನ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಒಂದಕ್ಕೆ ಸಮನಾಗಿದ್ದರೆ, ಹೌದಾ, ಆ ಎರಡು ಬಾಹುಗಳು ಲಂಬ ಕೋನವನ್ನು ಉಂಟು ಮಾಡುತ್ತವೆ. ಹಾಗಾದರೆ ಇಲ್ಲಿ ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ, ಆ ತ್ರಿಭುಜದಲ್ಲಿ ಒಂದು ಬಾಹು ದೊಡ್ಡದಿದೆ, ಅದರ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಒಂದಕ್ಕೆ ಸಮನಾಗಿದೆ. ಹಾಗಾದರೆ ಆ ಚಿತ್ರಗಳನ್ನು ನಾವಿಲ್ಲಿ ರಚನೆ ಮಾಡೋಣ. ಒಂದು ತ್ರಿಭುಜ ಇದೆ, ಎ ಬಿ ಸಿ. ಸೊ ನಾವು ಸಾಧನೆ ಹಂತದಲ್ಲಿ ಬರೀತೇವೆ ಸಾಧನೆ. ಇಲ್ಲಿ ಏನಂತ ಹೇಳಿದ್ರೆ ತ್ರಿಭುಜ ಎ ಬಿ ಸಿದಲ್ಲಿ ವಿದ್ಯಾರ್ಥಿಗಳೇ ಗಮನ ಕೊಡಬೇಕು. ಮೊದಲನೇ ಭಾಗ ದತ್ತೇ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ತ್ರಿಭುಜದಲ್ಲಿ ದೊಡ್ಡ ಬಾಹು ಅಂತ ಹೇಳ್ತಾ ಇದ್ದಾರೆ, ಹೌದಾ. ನೋಡಿದ ತಕ್ಷಣ ಗೊತ್ತಾಗ್ತದೆ ದೊಡ್ಡ ಬಾಹು ಎ ಸಿ ಅಂತ ಹೇಳಿ, ಅದ್ರ ಮೇಲಿನ ವರ್ಗ ಎಷ್ಟು ಬರ್ತಿದ್ದಾರೆ? ಎ ಸಿ ಸ್ಕ್ವಯರ್. ಅದ್ರ ಮೇಲಿನ ವರ್ಗ ಏನಾಗಿದೆ? ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತ ಅಂತೆ. ಉಳಿದೆರಡು ಬಾಹುಗಳ ಯಾವಾಗಂದ್ರೆ ಎ ಬಿ ಸ್ಕ್ವಯರ್ ಮೊತ್ತ ಅಂದ್ರೆ ಪ್ಲಸ್ ಇನ್ನೊಂದು ಬಾಹು ಯಾವಾಗ ಎ ಬಿ ಹೊರಪಡಿಸಿದರೆ ಬಿ ಸಿ, ಅದರ ಮೇಲಿನ ವರ್ಗ ಅಂದ್ರೆ ಬಿ ಸಿ ಸ್ಕ್ವಯರ್. ಇದನ್ನ ಅವರೇ ಕೊಟ್ಟಿರೋದ್ರಿಂದ ಇದು ದತ್ತದಲ್ಲಿ ಪರಿಗಣನೆ ಆಗ್ತದೆ, ಇಷ್ಟು ಆಗಿದೆ. ಹಾಗಾದರೆ ನಾವು ಏನನ್ನು ಸಾಧಿಸಬೇಕು ಅಂತಕ್ಕಂಥದ್ದು, ನಮ್ಮ ಉತ್ತರಾರ್ಧ ಪೂರ್ವಾರ್ಧದಲ್ಲಿ ದತ್ತ ಕೊಟ್ಟರೆ ಉತ್ತರಾರ್ಧದಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಸಾಧನೀಯ, ನಾವೇನು ಸಾಧಿಸ್ಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ, ಹೌದಾ. ಹಾಗಾದರೆ ಇಲ್ಲಿ ಕೊಟ್ಟಿದ್ದಾರೆ ನಮಗೆ ಹಾಗಾಗಲು ಕಾರಣವಾದ ಅಂದರೆ ಆ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾದರೆ ಆ ಎರಡು ಬಾಹುಗಳು ಯಾವೆರಡು? ಈ ಎರಡು ಬಾಹುಗಳು, ಹೌದಾ. ಅವುಗಳು ಏನನ್ನು ಉಂಟು ಮಾಡ್ತಾವೆ ಅಂತ ಸಾಧಿಸ್ಬೇಕಾಗಿದೆ, ನಾವು ಲಂಬಕೋನವನ್ನು ಉಂಟು ಮಾಡ್ತವೆ ಅಂತ. ಹಾಗಾದರೆ ನಾನು ಯಾವ ಕೋನವನ್ನು ಲಂಬಕೋನ ಅಂತ ಸಾಧಿಸ್ಬೇಕಾಗಿದೆ? ಯಾವುದು ಹೇಳಿ? ವೆರಿ ಗುಡ್, ಎ ಬಿ ಸಿ ಕೋನ. ಕೋನ ಎ ಬಿ ಸಿ ಎಷ್ಟಕ್ಕೆ ಸಮ ಸಾಧಿಸ್ಬೇಕಾಗಿದೆ? 90 ಡಿಗ್ರಿ. ಕೋನ ಎ ಬಿ ಸಿ ಬರೋಬ್ಬರಿ 90 ಡಿಗ್ರಿ ಎಂದು ಏನು ಮಾಡಬೇಕಾಗಿದೆ? ಸಾಧಿಸಬೇಕಿದೆ. ಆದರೆ ವಿದ್ಯಾರ್ಥಿಗಳೇ, ಇದನ್ನು ಸಾಧಿಸಲಿಕ್ಕೆ ನಮ್ಗೆ ಬೇಕು ಇನ್ನೊಂದು ತ್ರಿಭುಜವನ್ನು ರಚನೆ ಮಾಡಿಕೊಳ್ಬೇಕಾಗಿದೆ. ಆ ತ್ರಿಭುಜವನ್ನು ಹೇಗೆ ರಚನೆ ಮಾಡಿಕೊಳ್ಳೋಣ ಅಂತ ಹೇಳಿದ್ರೆ, ಈ ಎ ಬಿ ಬಾಹು
PQ ಅನ್ನುವಂತ ಒಂದು ಬಾಹುವಿಗೆ ಸಮ ಆಗಬೇಕು. ಈ BC ಅಂತಕ್ಕಂತಹ ಒಂದು ಬಾಹು QR ಅನ್ನುವಂತ ಬಾಹುವಿಗೆ ಸಮ ಆಗಬೇಕು. ಹಾಗಾಗುವಂತೆ ಒಂದು PQR ಲಂಬಕೋನ ತ್ರಿಭುಜವನ್ನು ನಾನು ರಚನೆ ಮಾಡ್ತೇನೆ. ನೋಡಿ ಹೇಗೆಂದ್ರೆ ABಯ ಅಳತೆಯಷ್ಟೇ PQ ಇರಬೇಕು, ABಯ ಅಳತೆಯಷ್ಟೇ PQ ಇರಬೇಕು, BCಯ ಅಳತೆಯಷ್ಟೇ QR ಇರಬೇಕು. ಹಾಗೆ ಅವು ಲಂಬಕೋನವನ್ನು ಉಂಟು ಮಾಡುವಂತಿರುವ ಒಂದು ಲಂಬಕೋನ ತ್ರಿಭುಜ. ಸುಮ್ಮನೆ ಲಂಬಕೋನ ತ್ರಿಭುಜ ರಚನೆ ಮಾಡ್ತಾ ಇಲ್ಲ, ಮಾಡುವ ವಿಧಾನ ಬರೀರಿ. ಏನಂತ ಹೇಳಿ ABಗೆ ಅಂದ್ರೆ ABಯ ಬರೋಬ್ಬರಿ ಯಾವುದಕ್ಕೆ ಸಮ ಆಗಬೇಕು? PQಗೆ ಸಮ ಆಗಬೇಕು. BCಯು ಯಾವುದಕ್ಕೆ ಸಮ ಆಗಬೇಕು? QRಗೆ ಸಮ ಆಗಬೇಕು. ಆಗುವಂತೆ ಇದು ಈ ಒಂದು ಉದ್ದೇಶ ಇಟ್ಟುಕೊಂಡು ನೀವೇನು ರಚನೆ ಮಾಡ್ತಾ ಇದ್ದೀರಿ? ಲಂಬಕೋನ ತ್ರಿಭುಜ ಯಾವುದು ರಚನೆ ಮಾಡ್ತಾ ಇದ್ದೀರಿ? PQR ರಚಿಸಿದೆ. ಇದು ನೀವು ಮಾಡಿರುವ ರಚನೆ. ನೀವು ರಚನೆ ಮಾಡ್ತಾ ಇದ್ದೀರಿ PQ ABಗೆ ಸಮ, QR BCಗೆ ಸಮ ಆಗುವಂತೆ ಲಂಬಕೋನ ತ್ರಿಭುಜ PQR ರಚಿಸ್ತಾ ಇದ್ದೀರಿ. ಹೌದಾ? ಹಾಗಾದರೆ ಈಗ ಇಲ್ಲಿ ನಾವು ಏನನ್ನು ಪರಿಗಣಿಸಿಕೊಳ್ಬೇಕಾಗಿದೆ ಅಂತ ಕೇಳಿದ್ರೆ, ತ್ರಿಭುಜ PQRನಲ್ಲಿ ಲಂಬಕೋನ ತ್ರಿಭುಜ PQRನಲ್ಲಿ ನಾವು ರಚನೆ ಮಾಡಿರೋದ್ರಿಂದ ಕೋನ ಕ್ಯೂ ಎಷ್ಟಿದೆ ಅಂತ ಕೇಳಿದ್ರೆ 90 ಡಿಗ್ರಿ ಇದೆ. ಇಲ್ಲಿ ಯಾವ ಪ್ರಮೇಯ ನಾವು ಈಗಾಗಲೇ ಕಲಿತಿರೋದನ್ನು ಬಳಕೆ ಮಾಡಲಿಕ್ಕೆ ಸಾಧ್ಯ? ಪೂರ್ವ ನಿರ್ಧಾರದಲ್ಲಿ ಕೂಡ ನಾನು ನಿಮಗೆ ಹೇಳಿದೆ ಯಾವ ಪ್ರಮೇಯದ ಬಳಕೆ ಆಗ್ತದೆ? ಪೈಥಾಗೊರಸ್ ಪ್ರಮೇಯದ ಬಳಕೆ ಆಗ್ತದೆ. ಏನು ಹೇಳ್ತದೆ ಪೈಥಾಗೊರಸ್ ಪ್ರಮೇಯ? ವಿಕರ್ಣದ ಮೇಲಿನ ವೃದ್ಧ ಯಾವ ಪದ? PR ಸ್ಕ್ವೇರ್ ಬರೋಬ್ಬರಿ. ಉಳಿದೆರಡು ಬಾಹುಗಳ ಮೇಲಿನ ವರ್ಗ ಯಾವಪ್ಪ? ಅದು PQ ಸ್ಕ್ವೇರ್ ಪ್ಲಸ್ ಇನ್ನೊಂದು ಯಾವ್ದು ಬರ್ತದೆ? QR ಸ್ಕ್ವೇರ್. ಕಾರಣ ಕೊಡ್ತಾ ಇದ್ರಿ ಪೈಥಾಗೊರಸ್ನ ಪ್ರಮೇಯ. ಪೈಥಾಗೊರಸ್ನ ಹೌದಾ? ಹಾಗೆ ನೀವು ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸ್ತಾರೆ. ಏನಂತ ಹೇಳಿದ್ರೆ, ನೀವು ರಚನೆ ಹೇಗೆ ಮಾಡಿದ್ದೀರಿ ಅಂತ ಕೇಳಿದ್ರೆ, QR ಇದು ABಗೆ ಸಮ ಇದೆ, PQ ಇದು ABಗೆ ಸಮ ಇದೆ, QR ಇದು BCಗೆ ಸಮ ಇದೆ. ಸೊ ಆ ಬೆಲೆಗಳನ್ನು ಇಲ್ಲಿ ಆದೇಶ ಮಾಡಿದ್ರೆ ಏನಾಗ್ತದೆ ನೋಡ್ರಿ? PR ಸ್ಕ್ವೇರ್ ಬರೋಬ್ಬರಿ PQ ಜಾಗೆ ತಗೋಬೋದು ನಾವು ABಿ ಸ್ಕ್ವೇರ್ ಪ್ಲಸ್ QR ಜಾಗೆ ತುಂಬೋದು ನಾವು BC ಸ್ಕ್ವೇರ್. ಹೌದಾ? QR ಸ್ಕ್ವೇರ್ ಅಂದರೆ BC ಸ್ಕ್ವೇರ್. ಇದಕ್ಕೆ ಸಮೀಕರಣ ಒಂದಂತೇನೆ, ಕಾರಣ ಕೊಡ್ತೇನೆ ರಚನೆಯಿಂದ. ರಚನೆಯ ಕಾರಣ ಬೆಲೆಗಳನ್ನು ಆಹ್ವಾನ ಮಾಡ್ತಾ ಇದ್ದೇನೆ. ಆದರೆ ದತ್ತವನ್ನು ಕೂಡ ನಾನು ಪರಿಗಣಿಸ್ಬೇಕಲ್ಲ. ದತ್ತದಲ್ಲಿ ಏನು ಕೊಟ್ಟಿದ್ದಾರೆ? AC ಸ್ಕ್ವೇರ್ ಬರೋಬ್ಬರಿ ಏನಿದೆ? ABಿ ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಇದೆ. ABಿ ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಯಾಕೆ? ದತ್ತದಿಂದ ಇದಾಗಿದೆ. ಹೌದಾ? ಇದಕ್ಕೆ ಸಮೀಕರಣ ಎರಡಂತೇನೆ. ಸ್ವಯಂ ಸಿದ್ಧವನ್ನು ಬಹಳ ಸಾರಿ ರಿಪೀಟ್ ಮಾಡ್ತಾ ಇದ್ದೇವೆ. ಪೂರ್ವ ನಿರ್ಧರಿತ ಜ್ಞಾನದಲ್ಲಿ ಕೂಡ ಹೇಳಿದ್ದೇನೆ, ಒಂದೇ ವಶ ABಿ ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ಗೆ PR ಸ್ಕ್ವೇರ್ ಸಮ ಇದೆ, ABಿ ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ಗೆ AC ಸ್ಕ್ವೇರ್ ಸಮ ಇದೆ. ಒಂದೇ ವಶಕ್ಕೆ ಸಮಾನ ಅಂಶಗಳು ಬಂದಕ್ಕೊಂದು ಏನಾಗಿತ್ತು? ಹಾಗಾದರೆ ಸಮ ಆಗಬೇಕು. ಆದ್ದರಿಂದ PR ಸ್ಕ್ವೇರ್ ಬರೋಬ್ಬರಿ AC ಸ್ಕ್ವೇರ್. ಯಾಕೆ? ಸ್ವಯಂ ಸಿದ್ಧದಿಂದ. ಹೌದಾ? ಹಾಗಾದರೆ PR ಸ್ಕ್ವೇರ್ ಬರೋಬ್ಬರಿ AC ಸ್ಕ್ವೇರ್ ಅಂದರೆ ಎರಡು ವರ್ಗಗಳು ಸಮಾನ ಆದರೆ ಅವುಗಳ ವರ್ಗಮೂಲಗಳು ಕೂಡ ಏನಾಗಿರ್ತವೆ? ಸಮಾನ ಆಗಿರ್ತವೆ. PR ಬರೋಬ್ಬರಿ AC ಸಮೀಕರಣ 3. ಹಾಗಾದರೆ ಇವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ, ತ್ರಿಭುಜ ABC ಮತ್ತು ತ್ರಿಭುಜ PQRಗಳನ್ನು ಪರಿಗಣಿಸ್ತೇನೆ. ತ್ರಿಭುಜ ABC ಮತ್ತು ಲಂಬಕೋನ ತ್ರಿಭುಜ PQR ಇವುಗಳಲ್ಲಿ ಏನಾಗ್ಬೋದು ನೋಡ್ರಿ? AB ಬರೋಬ್ಬರಿ PQR ಬಹುದಾ? AB ಬರೋಬ್ಬರಿ PQ. ಯಾಕೆ? ರಚನೆ ನಾವೇ ಮಾಡಿದ್ದೇವೆ. ಮತ್ತೆ ಏನಾಗ್ಬೋದು ನಾವು BC ಬರೋಬ್ಬರಿ QR ಅನ್ಬೋದಾ? BC ಬರೋಬ್ಬರಿ QR. ಯಾಕೆ? ರಚನೆ. ರಚನೆಯಿಂದ ಇವೆರಡು ಸಮಾನ. ಹಾಗಾದರೆ ಸಮೀಕರಣ 3 ಹೇಗೆ ಮಾಡಿ AC
ಎಸಿ ಬರೋಬರಿ ಪಿ ಆರ್. ಯಾಕೆ ಹೇಳಿ, ಸಮೀಕರಣ ಎಸಿ ಬರೋಬರಿ ಪಿ ಆರ್, ಸಮೀಕರಣ ಮೂರು. ಹಾಗಾದ್ರೆ ಎರಡೂ ತ್ರಿಭುಜಗಳ ಒಂದರ ಮೂರು ಕೋನ ಬಾಹು ಇನ್ನೊಂದರ ಮೂರು ಬಾಹು ಪರಸ್ಪರ ಸಮನಾಗಿವೆ. ನಾವು ಪೂರ್ವ ನಿರ್ಧಾರದಲ್ಲಿ ನೋಡಿದ್ದೇವೆ. ಹೀಗಿದ್ರೆ ಆ ಎರಡು ತ್ರಿಭುಜಕ್ಕೆ ಏನಂತ ಕರಿತೇವೆ? ಸರ್ವಸಮ ಅಂತ ಕರಿತೇವೆ. ತ್ರಿಭುಜ ಎ ಬಿ ಸಿ ಸರ್ವಸಮ ಲಂಬಕೋನ ತ್ರಿಭುಜ ಪಿ ಕ್ಯೂ ಆರ್. ಸಿದ್ಧಾಂತ ಯಾವ ಇದು? ಬಾಹು 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 ಸರ್ವಸಮತೆಯ ಗುಣ. ಹಾಗಾದ್ರೆ ಒಂದ್ಸರಿ ಎರಡು ತ್ರಿಭುಜ ಸರ್ವಸಮ ತೋರಿಸಿದ್ರೆ ಅವುಗಳ ಎಲ್ಲ ಅನುರೂಪಾಂಶ ಏನು ಇರ್ತವೆ? ಸಮ ಇರ್ತವೆ. ಹಾಗಾದ್ರೆ ಕೋನ ಎ ಬಿ ಸಿಯು ಕೋನ ಎ ಬಿ ಸಿಯು ಯಾವುದು ಸಮ ಇರ್ತದೆ? ಕೋನ ಪಿ ಕ್ಯೂ ಆರ್ಗೆ ಸಮ ಆಗಿರ್ತದೆ. ಕೋನ ಪಿ ಕ್ಯೂ ಆರ್ ಬರೋಬ್ಬರಿ ಎಷ್ಟು? 90 ಡಿಗ್ರಿ. ಯಾಕೆ? ಸರ್ವ ಸಮ ತ್ರಿಭುಜಗಳ ಎಂಥ ಕೋನಗಳಿವು? ಅನುರೂಪ ಕೋನಗಳು. ಹೌದಾ? ಹಾಗಾದ್ರೆ ಇಲ್ಲಿಗೆ ನಾವು ಪ್ರಮೇಯವನ್ನು ಏನು ಮಾಡಿದಾಗಾಯ್ತು? ಸಾಧಿಸಿದ ಹಾಗಾಯ್ತು. ವಿದ್ಯಾರ್ಥಿಗಳೇ, ಇಲ್ಲಿ ಪೈಥಾಗೋರಸ್ನ ವಿಲೋಮ ಪ್ರಮೇಯವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ನಿಮಗೆ ಈ ಕ್ಲಾಸ್ ಖುಷಿ ಕೊಟ್ಟಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.